ಏರ್ ಅಂಡ್ ಸ್ಪೆಂಡರಲ್ಲಿ ಒಂದು ಲಾಗ್. ಈ ಬೈಕ್ ಎಲ್ಲರಿಗೂ ತುಂಬ ಫೇಮಸ್ ಗಾಡಿ ಇದು. ಸರ್ವಿಸ್ ಸೆಂಟ್ರಲ್ಲಿ ಪಾಪ ಗಾಡಿ ಶೋರೂಮ್ ಕೊಟ್ಮೇಲೆ ನಾನು ವರ್ಕ್ ಹೋಗ್ಬೇಕಾಗಿತ್ತು, ನಾನು ಆಟೋ ಗೀಟೋ ಓಲೋ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಪಾಪ ಅವ್ನು ತುಂಬ ಪರಿಚಯ ಇರೋ ಹುಡುಗ, ಪಾಪ ನಮ್ಮ ಗಾಡಿ ತೊಗೊಂಡು ಹೋಗಿ ಸರ್ ಪ್ರಾಬ್ಲಮ್ ಏನಿಲ್ಲ ಅಂತಂದ್ಬಿಟ್ಟು ಗಾಡಿ ಕೊಟ್ಟರು. ಯಾರು ಕೊಡ್ತಾರೆ ಆ ಥರ ಗಾಡಿ ಅಲ್ವಾ? ನಾನು ಈವ್ನಿಂಗ್ 5 ಆಗುತ್ತೆ ಬ್ರೋ ಬರೋದಕ್ಕೆ, ಇದಕ್ಕೆ ಎಸ್ ಓಕೆ ಬ್ರೋ ಪ್ರಾಬ್ಲಮ್ ಇಲ್ಲ ತೊಗೊಂಡು ಹೋಗಿ ಅಂತ ಹೇಳ್ದೆ. ಪಾಪ ತುಂಬ ಪರಿಚಯ, ಪರಿಚಯ ಅಂದರೆ ನಾನು ಬೇರೆ ಈ ಗಾಡಿಯಿಂದ ಮತ್ತು ಏನಾದ್ರು ಮುಂಚೆ ಡಿಸ್ಕವರಿ ಅಂದರೆ ನನ್ನ ಹತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಜಾಜ್ ಇರೋದಲ್ಲ. ಅದಕ್ಕೆ ನಾನು ನನ್ನ ನಂಬಿ ಗಾಡಿ ಕೊಡ್ತಾ ಇದ್ದಾನಲ್ಲ ಅದು ಖುಷಿ. ಬಟ್ ಒಂಥರ ಏನೋ ಒಂಥರ ಆ ಗಾಡಿ ಓಡಿಸ್ಬಿಟ್ಟು ತೋರ್ಸೋಕ್ಕೆ. ಬಟ್ ಅವೇನೇ ಆದ್ರೂ ಸ್ಪೆಂಡರ್ ಸ್ಪೆಂಡರ ಈಸಿಯಾಗಿ ನುಗ್ಗಾಡೋಕ್ಕೆ. ಏನೋ ಒಂಥರ ಚಿಕ್ಕ ಗಾಡಿನ ತಿಕ್ಕೊಂಡಂಗಿದೆ, ಲೈಕ್ ಸ್ಕೂಟಿ ಓಡಿಸೋ ಥರ ಫೀಲಿಂಗು. ನಾಟ್ ಬ್ಯಾಡ್, ಕಂಫರ್ಟೇಬಲ್ ಆ್ಯಂಡ್ ಓಕೆ. ಹಂಗೆ ಓಲೋದು ಅಮೌಂಟು 2 times ಮಿಕ್ತು. ಇಲ್ಲಿಂದ ಎಮ್ಲೂರಿಗೆ ಹೋಗಿ ಮತ್ತು ಎಮ್ಲೂರಿಂದ ಮತ್ತು ಈವ್ನಿಂಗ್ ಬರೋದಕ್ಕೆ ಬುಕ್ ಮಾಡ್ಕೊ ಬರಬೇಕಾಗಿತ್ತು. ಆದ್ಮೇಲೆ ಒಂದು ಬೈಕ್ ಕೊಟ್ಟಿದ್ದಕ್ಕೆ ನನಗೆ ಬೆನಿಫಿಟ್ಟು. ಥ್ಯಾಂಕ್ ಯು ಮಹೇಶ್, ಬಿಕಾಸ್ ಗಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟು ಕೊಟ್ಟಿದೆಯಲ್ಲ, ಥ್ಯಾಂಕ್ಸ್ ಫಾರ್ ದಟ್. ಲವ್ ಯು ಚಿನ್ನ. ನನ್ನ ಗಾಡಿ ಈವ್ನಿಂಗ್ ರೆಡಿ ಆಗುತ್ತೆ. ಗಾಡಿ ರೆಡಿಯಾಗಿ ಈವ್ನಿಂಗು ವರ್ಕ್ ಫಿನಿಷ್ ಮಾಡ್ಕೊಂಡು ಹೋಗಿ ಗಾಡಿ ತೊಗೊಂಡು ಬರ್ತೀನಿ. ನೋಡೋಣ ಎಷ್ಟಾಗುತ್ತೋ ಬಿಲ್ ಗೊತ್ತಿಲ್ಲ ನನ್ನ, ಬಿಕಾಸ್ ಸ್ಪೇರ್ ಪಾರ್ಟ್ಸ್ ಎಷ್ಟಾಗುತ್ತೆ ಅಂತ ನಾನು ಕೌಂಟ್ ಮಾಡಿ ನಾನು ಮುಂಚೆನೆ ಮೊದಲೇ ಆರ್ಡ್ರ್ ಮಾಡಿಸಿ ಐಟಮ್ಸ್ ಬಂದಮೇಲೆ ಗಾಡಿ ಬಿಟ್ಟಿರೋದು. ನೆನ್ನೆ ಫೋನ್ ಮಾಡಿದರು ಐಟಮ್ಸ್ ಬಂದಿದೆ ಅಂತ. ಆ್ಯಂಡ್ ದೆನ್ ಹೊಸ ಮಾಡಲ್ದು ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಹೊಸ ಮಾಡಲ್ 2022 ಡೊಮಿನಾರ್ದು ಕ್ರ್ಯಾಶ್ ಗಾರ್ಡ್ ಇದೆಯಲ್ಲ ಅದು ಹಾಕ್ಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೋ. ಎಲ್ಲ ಸೇರಿ ನನಗೊಂದು 13,000 ಸಮಥಿಂಗ್ ಬಂದಿದೆ. ಅಂದರೆ ನಾನು ಕೌಂಟ್ ಮಾಡಿರೋದು ಮತ್ತು ಅವ್ರ ಲೇಬರ್ ಚಾರ್ಜ್ 1,000, ಎಲ್ಲ ಒಂದು 14 ಅಂದ್ಕೊಳ್ಳಿ. ನೋಡ್ಕೋಣ ಏನಾಗುತ್ತೋ. ಮತ್ತು ಆದ್ರೂ ಚೈನ್ ಪ್ಯಾಕೆಟ್ ಹಾಕ್ಸ್ಬೇಕು, ಚೈನ್ ಪ್ಯಾಕೆಟಿಂದ ಚೈನ್ ಮಾಡಿಸಿಲ್ಲ ನನ್ನ ಗಾಡಿಗೆ, ಈ ಗಾಡಿಗಲ್ಲ ಇದಂದಲ್ಲ ಅರ್ಥ ಆಗಿದೆ ಅನ್ಕೊತೀನಿ ನಮ್ಮ ಡೊಮಿನರ್ಗೆ. ಬಿಕಾಸ್ ರೆಗ್ಯುಲರ್ ಆಗಿ 10,000-11,000 ಚೇಂಜ್ ಮಾಡಬೇಕಂತ ಚೈನ್ ಪ್ಯಾಕೆಟ್ ಡೊಮಿನರ್ಗೆ. ಬಟ್ ಆದರೂ ನಾನು 15K ಓಡಿಸಿದ್ದೀನಿ. ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಏನಂದರೆ, ಅಪ್ಪ ಈ ಬೈಕ್ಸಲ್ಲಿ ನೀವು ನೋಡಿ ಈ ಥರ ಬೈಕ್ಸ್ಗೆ ಒಟ್ಟಿಗೆಲ್ಲ ಒಂದು ಚೈನ್ ಬಂದು ಲೂಪ್ ಬರುತ್ತೆ, ಅಂದರೆ ಲಾಕ್ ಸಿಸ್ಟಮ್ ಬರುತ್ತೆ. ಫುಲ್ಲು ಲೂಸ್ ಆಗೋಯ್ತು ಅಂದರೆ ನಮ್ಗೆ ಇನ್ನೂ ಸ್ವಲ್ಪ ದಿನ ಓಡಿಸ್ಬೇಕು ಅಂತ ಆ ಥರ ಇದು ಕಂಡೀಷನ್ ಬಂದಂದರೆ ಒಂದು 2 ಲೂಫ್ ಇಲ್ಲ 1 ಲೂಫ್ ತೆಗೆದ್ರೆಗ ನಾವು ಗಾಡಿ ಆರಾಮಾಗಿ ನಾವು ಮತ್ತೆ ಸ್ವಲ್ಪ ದಿನ ಓಡಿಸ್ಬೋದು. ಲೈಕ್ 5K 6K ಕಿಲೋಮೀಟರ್ಸ್ವರೆಗೂ ಓಡಿಸ್ಬೋದು. ಬಟ್ ಈ ಡೊಮಿನಾರು ಈ ಸ್ಪೋರ್ಟ್ಸ್ ಬೈಕ್ಸಲ್ಲೆಲ್ಲೂ ಚೈನ್ ಲೂಪ್ ಬರೋಲ್ಲ, ಅಂದರೆ ಲೈಕ್ ಲಾಕ್ ಸಿಸ್ಟಮ್ ಬರೋಲ್ಲ. ಒಂದು ರಿಮೂವ್ ಮಾಡ್ಬಿಟ್ಟು ಮಾಡ್ತಿರಲ್ವಾ ಅದು ಬರೋದಿಲ್ಲ. ಫುಲ್ ಚೈನ್ ಫುಲ್ಲು ರೌಂಡ್ ಸರ್ಕಲಲ್ಲಿ ಬಂದ್ಬಿಡುತ್ತೆ, ನಾವೆಲ್ಲೂ ರಿಮೂವ್ ಮಾಡೋಕ್ಕಾಗಲ್ಲ. ಅದನ್ನು ರಿಮೂವ್ ಮಾಡಿದ್ರೆ ಚೈನ್ ವೇಸ್ಟ್, ಮತ್ತು ಲಾಕ್ ಉಳ್ಸೋಕೆ ಕೂಡ ಆಗಲ್ಲ. ನಾವು ತೊಗೊಂಬಂದು ಲಾಕ್ ಉಳಿಸ್ಕೊತೀರಿ ಅಂದರೆ ಕೂಡ ಆಗಲ್ಲ. ಅದು ಆ ಥರ ಇದ್ದಿದ್ರೆ ನಾನು ಒಂದು 2 ಲೈನ್ಸ್ ತೆಗೆಸ್ಬಿಟ್ಟು ಹಾಕೋ ಹೊಡೆದ ಇನ್ನೂ ಒಂದು 20-22,000 ಗಂಟೆ ಓಡಿಸ್ಬಿಡ್ತಾ ಇದ್ದೆ. ಅದಾಗೋದಿಲ್ಲ ಅಂತೆ ಈ ಥರ ರೀಸನ್ಗೆ. ಯಾಕಂದರೆ ಅದು ಕಟ್ ಮಾಡಿಬಿಟ್ಟು ಮಾಡಿದಾಗನ ಒಂದು ರೀಸನ್ ಏನಂದರೆ ಶೋರೂಮಲ್ಲಿ ಹೇಳ್ತಾ ಇರೋದು ಇವೆಲ್ಲ ಓವರ್ ಜಾಸ್ತಿ ಇರುತ್ತಲ್ಲ ಬೈಕ್ಸ್ಗೆ, ಅಂದರೆ ಸೂಪರ್ ಬೈಕ್ಸ್ ಥರ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಬಟ್ ಆದರೂ ಪವರ್ ಜಾಸ್ತಿ ಇದೆ, ಅಲ್ಲಿ 40 PS ಇದೆ. ಇದಕ್ಕೆ ಏನಂದರೆ ಬಿಟ್ಟಿದ ತಕ್ಷಣ ಗಾಡಿ ಒಂಥರ ಮೂವ್ ಆಗುತ್ತಲ್ಲ, ಸಡನ್ನಾಗಿ ಮೂವ್ ಆಗುತ್ತಲ್ಲ. ಆ ಟೈಮಲ್ಲಿ ಒಂದೊಂದು ಟೈಮ್ ಚೈನ್ ವೀಕ್ ಆಗಿರುತ್ತೆ ಆಲ್ರೆಡಿ, ಮೈನ್ ಚೈನ್ಗೆಲ್ಲ ವೀಕ್ ಆಗೋದು ಯಾವಾಗ ಅಂದರೆ ಇಂಜಿನ್ ಹತ್ರ ಒಂದು ಸ್ಯಾಕೆಟ್ ಬರುತ್ತೆ ಚಿಕ್ಕದಾಗಿ, ಅದು ಫುಲ್ ಅಲ್ಲಿರುತ್ತಲ್ಲ ಅದೆಲ್ಲ ಫುಲ್ ಸಮದೋಗಿರುತ್ತೆ, ಅದರಿಂದ ಪ್ರಾಬ್ಲಮ್ ಆಗೋದು. ಅದು ಕರೆಕ್ಟಾಗಿತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಅರ್ಥ ಆಯ್ತಾ? ಆ ಪ್ರಾಬ್ಲಮ್ನಿಂದ ಲೇಟ್ ಆಗುತ್ತೆ ಅನ್ನೋದ್ರೆ ನಮ್ಮ ಲೈಕ್ ರನ್ನಿಂಗಲ್ಲಿ ಕಟ್ಟಾಗ್ಬಿಡುತ್ತೆ ಎಕ್ಸೆಟ್ರಾ ಥಿಂಗ್ಸ್ ಏನೇನೋ ಹೇಳ್ತಾರೆ ಅವರು. ಅದು ಕಟ್ಟಾದ್ರೆ ನಾನು ಗಾಡಿ ನಿಲ್ಸೋದಕ್ಕಾಗಲ್ಲ, ಅಂದರೆ ಲೈಕ್
ಹೇಗೆ ಓವರ್ ಸ್ಪೀಡ್ ಅನ್ನಿತ್ತು ಅಂದರೆ ಪಲ್ಟಿನೇ ನಾವು, ಗಾಡಿ ಎಲ್ಲೋ ಜಂಪ್ ಆಗಿದೆ, ಜಂಪ್ ಆಗಿರುತ್ತೆ. ಈ ಹೈ ಜಂಪ್ ಮಾಡ್ತಾರೆ ನೋಡಿದ್ರ, ಆ ಥರ ಜಂಪ್ ಆಗಿರುತ್ತೆ ಗಾಡಿ. ಆ ರೀಸನಿಂದ ಅವ್ರ ಹತ್ರ ಕೊಟ್ಟಿಲ್ಲ. ಆಮೇಲೆ ಬಿಸ್ನೆಸ್ ಟೆಕ್ನಿಕ್ ಅದೆಲ್ಲ ನೀನು ಇನ್ನೊಂದು ಬೇಗ ಹೋಗಿದ್ರೆ ಬೇಗ ಚೇಂಜ್ ಮಾಡ್ತಾ ಇರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟು. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ. ಬಟ್ 3K ಇದೆ ಅಂತೆ ಡೊಮಿನೋ ಚೈನ್ ಪ್ಯಾಕೆಟು, ಅದೇ ಪ್ರಾಬ್ಲಮ್ ನನಗೆ. ನಾವು ಒಂದು 3K ಕೊಟ್ಟು ಹಾಕ್ಸ್ತೇನೆ, ಮಿರರ್ 2K ಅಂತೆ, ಚೈನ್ ಪ್ಯಾಕೆಟ್ 3K ಅಂತೆ. ಚೈನ್ ಪ್ಯಾಕೆಟ್ ಓಕೆ, ಹೊರ್ತು ಬಿಡು 3K, ನೋ ಪ್ರಾಬ್ಲಮ್ಮು. ಇಂಪಾರ್ಟೆಂಟ್ ಅದು ಗಾಡಿಗೆ, ಗಾಡಿ ಮೂವ್ ಆಗಬೇಕಂದ್ರೆ ಇದಿರಲೇಬೇಕು ಅದು. ಮಿರರ್ಗೆ ಏನು ಮಾಡೋದು, ಅದಕ್ಕೆ ಯಾವನು ಕೊಡ್ತಾನೆ ಅಷ್ಟು 2K. ಹಿಂಗಾಗ ಗಾಡಿ ಕೊಟ್ಟಿದ್ದಕ್ಕೆ ಎಷ್ಟು ಬೇಗ ಬಂದೆ, ಗಾಡಿ ಇಲ್ಲ ಅಂದಿದ್ದಾರೆ, ಎಷ್ಟು ಬೇಗ ನಾನು ಬರೋಕ್ಕಾಗ್ತಾ ಇರಲ್ಲ ಅಲ್ವಾ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಸಿಗ್ತೀನಿ. ಇವಾಗೆಲ್ಲರಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ್ರೆ ಬೆಲ್ ಬಟನ್ ನಂಬಿಕೆ, ಕಮೆಂಟ್ಸ್ ಮಾಡಿ, ಅದಷ್ಟು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಆ್ಯಂಡ್ ಬಿ ಹ್ಯಾಪಿ, ಬಿ ಕೂಲ್, ಬಿ ಸೇಫ್. ಥ್ಯಾಂಕ್ ಯು.